ಮೂರನೇ ಸುತ್ತಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆ. ಚನ್ನಪಟ್ಟಣದಲ್ಲಿ ಲಿಟ್ರಲಿ ನಿಖಿಲ್ ಯೋಗೇಶ್ವರ್ ನಡುವೆ ಹಾವು ಎಣಿಯಾಟ. ನಿಖಿಲ್ ಕುಮಾರಸ್ವಾಮಿ ಸಿಪಿ ಯೋಗೇಶ್ವರ್ಗಿಂತ ಮುನ್ನಡೆಯಲ್ಲಿದ್ದಾರೆ ಚನ್ನಪಟ್ಟಣದಲ್ಲಿ. ಸೊಂಡೂರು ನಾಲ್ಕನೇ ಸುತ್ತಿನಲ್ಲೂ ಕೂಡ ಅನ್ನಪೂರ್ಣ ತುಕಾರಾಮ್ ಮುನ್ನಡೆ, ಸತತ ಮುನ್ನಡೆಯನ್ನು ಅನ್ನಪೂರ್ಣ ತುಕಾರಾಮ್ ಕಾಯ್ದುಕೊಳ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ 10,204 ಮತಗಳು, ಯೋಗೇಶ್ವರ್ 10,063 ಮತಗಳು. ಚನ್ನಪಟ್ಟಣ ಕೊನೆಯ ಸುತ್ತಿನವರೆಗೂ ಏನು ಹೇಳಕ್ಕಾಗಲ್ಲ. ಅನ್ನಪೂರ್ಣ ತುಕಾರಾಮ್ ಮಾತ್ರ 4 ಸುತ್ತಿನ ಮತ ಎಣಿಕೆಯ ನಂತರ 1,000 ಹೆಚ್ಚು ಮತಗಳ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಯೋಗೇಶ್ವರ್ ನಡುವೆ ಬಹಳ ತುರುಸಿನ ಸ್ಪರ್ಧೆ. ಮೂರನೇ ಸುತ್ತಿನಲ್ಲೂ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆ, ಬಟ್ ಮುನ್ನಡೆ ತುಂಬ, ಸುಮಾರು 400 ಮತಗಳ ಮುನ್ನಡೆ ಅಂತ ಹೇಳ್ಬೋದು. ಒಂದು ಬೂತ್ ಆ ಕಡೆ ಈ ಕಡೆ ಆದರೂ ಕೂಡ ಚನ್ನಪಟ್ಟಣದ ರಿಸಲ್ಟ್ಸ್ಗಳು ಬದಲಾಗ್ತವೆ. ಯೋಗೇಶ್ವರ್ ಹಿನ್ನಡೆ, ನಿಖಿಲ್ ಕುಮಾರಸ್ವಾಮಿ ಮುನ್ನಡೆ. ಯೋಗೇಶ್ವರ್ 10,063 ಮತಗಳನ್ನು ತೆಗೆದುಕೊಂಡಿದ್ರೆ ನಿಖಿಲ್ ಕುಮಾರಸ್ವಾಮಿ 10,000. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.